ಏನು ಏನಿಲ್ಲಲ್ಲ ನಿಮ್ಮ ಖಾತೆ ವರ್ಗಾವಣೆ ಏನೋ ಸಿ ನಾನು ವರ್ಗಾವಣೆ ಮಾಡೋದೇ ಇಲ್ಲ, ಅದೆಲ್ಲ ಕೌನ್ಸಿಲ್ ನಡೆಯುತ್ತೆ. ದಟ್ ಈಸ್ ಆಲ್ ರಾಂಗ್. ನಿಮಗೆ ಬರೋದು ಇನ್ಫಾರ್ಮೇಷನ್ ರಾಂಗ್. ಅದು ಇನ್ಫಾರ್ಮೇಷನ್ನು ಯಾಕೆಂದರೆ ನಾವು ಮಾಡೋದೇ ಇಲ್ಲ. ಎಲ್ಲ ಎವ್ರಿಥಿಂಗ್ ಗೋಸ್ ಆನ್ ಇದರಲ್ಲಿ ಬರುತ್ತದೆ. ಏನು ಈಗ ಈಗ ಅವ್ರದ್ದು ಅಲ್ಲ, ವೈಟ್ ಶೀಟಲ್ಲಿ ಅವ್ರು ಬರ್ಕೊಡ್ಲಿ. ಈಗ ನಿನ್ನೆ ಕುಮಾರಸ್ವಾಮಿಗೂ ಒಂದು ಅರ್ಜಿ ಕೊಟ್ಟಿದ್ದಾರೆ, ವಿಮಾನ ನಿಲ್ದಾಣಕ್ಕೆ ನೈಟ್ ಲ್ಯಾಂಡಿಂಗ್ ಇದೆ. ಯಾಕೆ ಉದ್ಘಾಟನೆ ಯಾವನ್ನು ಹೇಳಿದ್ದಂತೆ ಇವ್ರಿಗೆ ಮಾಡೋಕ್ಕೆ? ಆ್ಯಂಡ್ ಸೆಕೆಂಡ್ಲಿ, ರಾಜ್ಯ ಸರ್ಕಾರದ ರೀ ಅದು ಪ್ರಾಪರ್ಟಿ, ಏನು ಅಲ್ಲಿ ಹೋಗಿ ಕೊಡ್ತಾರಲ್ಲ, ಏನು ಕೊಡ್ತಾರಂತಲ್ಲಿ ಏನದು ಆ ಇಂಡಸ್ಟ್ರಿಗೆ ಸೇರಿರದ, ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಸೇರಿದ್ದು ಯಾರು ಹೇಳಿದ್ದು? ನಮ್ಮ ನಿಮ್ಮ ಟ್ಯಾಕ್ಸ್ ಹಣದಲ್ಲಿ ಶಿವಮೊಗ್ಗ ಏರ್ಪೋರ್ಟ್ನ ಸೆಕೆಂಡ್ ಲಾರ್ಜೆಸ್ಟ್ ಏರ್ಪೋರ್ಟ್ನ ನಮ್ಮ ಟ್ಯಾಕ್ಸಲ್ಲಿ ನಿಮ್ಮ ಟ್ಯಾಕ್ಸಲ್ಲಿ ಕಟ್ಟಿರೋದು. ಅರ್ಜಿ ಅಲ್ಲಿ ಕೊಟ್ಟ ತಕ್ಷಣ ಏನು ಜನರು ದಡ್ರ? ಅಭಿವೃದ್ಧಿ ಅವ್ರು ಏನು ಮಾಡಿದ್ದಾರೆ ಕೊಡಬೇಕಾ ಶರಾವತಿ ಅವ್ರನ್ನ? ಸರ್ ರೀ, ನಾನು ಅಧಿಕಾರ ಇದ್ದ ರೀ, ಒಂದು ನಿಮಿಷ ರೀ, ಅಲ್ಲ ಈಗ ನೀವು ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಅಲ್ಲ ಒಂದು ನಿಮಿಷ ಇರ್ರಿ, ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಎಷ್ಟು ಕೋಟಿ ಜನರು ಹಣ ಹೋಗ್ತಾ ಇದೆ ವಿತೌಟ್ ಕಮಿಷನ್ ಇಲ್ಲದೆ? ಆ ಕಮಿಷನ್ ರಾಘವೇಂದ್ರ ಅವ್ರಿಗೆ ಹೋಗಿಲ್ಲ ಇರ್ಬೇಕು, ಅದಕ್ಕೆ ಹೊಟ್ಟೆ ಕಿಚ್ಚು. ಇಂಥ ಆಫೀಸ್ ಓಪನ್ ಮಾಡಬಾರ್ದು ಅಂತೇಳಿ ಹೊಟ್ಟೆ ಕಿಚ್ಚು. ಯಾಕೆ ಡೋಂಟ್ ಯು ಥಿಂಕ್ ಇಟ್ ಇಸ್ ಅಭಿವೃದ್ಧಿ? ಒಂದು ವರ್ಷಕ್ಕೆ ಎಷ್ಟು ಹೋಗುತ್ತೆ ಗೊತ್ತಾ? ಒಂದು ಇದಕ್ಕೆ ಗ್ರಾಮ ಪಂಚಾಯತಿಗೆ ಸುಮಾರು 9 ಕೋಟಿ ಹೋಗುತ್ತೆ. ಯಾಕೆ ಅದು ಅಭಿವೃದ್ಧಿ ಅಲ್ಲ, 5 ಅಲ್ಲ 9 ಕೋಟಿ ಹೋಗುತ್ತೆ 5 ಯೋಜನೆಯಿಂದ. ಅದು ಅಭಿವೃದ್ಧಿ ಅಲ್ಲದೆ ಏನು ಎಲ್ಲಿಂದ ಬರುತ್ತೆ ಅಂತ? ಅದು ಯಾರಾದ್ರು ಕಮಿಷನ್ ಕೊಟ್ಟಿದ್ದಾರಾ ಇವರಿಗೆ? ನಾನು ಹೇಳ್ತೀನಿ ಕೇಳಿ, ರಾಘವೇಂದ್ರ ಅವರಿಗೆ, ಬಿ ಜೆ ಪಿ ಅವರಿಗೆ, ವಿಜೇಂದ್ರ ಅವರಿಗೆ, ಇವರಿಗೆಲ್ಲರಿಗೂ ಬಡವರಿಗೆ ನಾವು ಹಣ ಕೊಡ್ತೀವಿ, ಬಡವರಿಗೆ ಸಹಾಯ ಮಾಡ್ತೀವಿ, ಬಡವರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿಸ್ತೀವಿ, ಅವ್ರಿಗೆ ಮನೆ ಅಂದ ತಕ್ಷಣ ಅವ್ರಿಗೆ ಹೊಟ್ಟೆ ಉರಿ, ಓ ಬಡವ್ರಿಗೆ ಕೊಟ್ಬಿಡ್ರಲ್ಲ ಅಂಥೇಳಿ ಆ ಹೊಟ್ಟೆ ಉರಿ ಮೇಲೆ ಹೇಳ್ತಾರೆ ಹೊರತು ಇದೇನಲ್ಲ. ಅಭಿವೃದ್ಧಿ ಅಭಿವೃದ್ಧಿ ಅಂತಾರಲ್ಲ, ಅಭಿವೃದ್ಧಿಯಲ್ಲಿ ಇದು ಭಾಳ ಮುಖ್ಯ. ಜನರು ಟ್ಯಾಕ್ಸ್ ಹಣ ಕಲೆಕ್ಟ್ ಮಾಡಿದ ತಕ್ಷಣ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ನೀವು ಅದನ್ನು ತಗೊಳ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ವಿರೋಧ ಪಕ್ಷದ ಮೇಲ್ಮನೆಯಲ್ಲಿ ನಾಯಕರಾಗಿದ್ದಾರೆ, ಅವ್ರ ಹೇಳಿಕೆಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೂಡ ಅವಶ್ಯಕತೆನೂ ಇಲ್ಲ ಅಂತೇಳಿ ಭಾವಿಸ್ತೀನಿ. ಇಲ್ಲ, ನಾನೊಂದು ಪೇಪರಲ್ಲಿ ನೋಡಿದೆ, ನಾನು ಬೇಲೂರು ಅವ್ರಿಗೆ ಮಾಡ್ತೀನಿ, ಐ ಡೋಂಟ್ ಥಿಂಕ್ ಸೊ, ಅದೇನು ಅಂತ ಕೇಳ್ತೀನಿ ನಾನು, ನನಗೆ ಗೊತ್ತಿಲ್ಲ. ಇಲ್ಲ ಇಲ್ಲ, ನಾನು ನೋಡಿದೆ, ಐ ಸಾ ದಟ್ ಇನ್ ದ ಪೇಪರ್, ಐ ವಿಲ್ ಟಾಕ್ ಟು ಹಿಮ್. ಬಂದಿರಬೇಕು, ಬೇಲೂರು ಬಂದಿರಾ? ಹಾಂ, ಅಲ್ಲಿ ಅಲ್ಲಿಗೆ ಬರ್ತಾರೆ, ನಾನು ಮಾತಾಡ್ತೀನಿ. ಹಾಂ ಹಾಂ, ಏ ಒಂದು ನಿಮಿಷ ಅಲ್ರಿ, ಇವರೇ ಇದ್ರಲ್ಲ ನರೇಂದ್ರ ಮೋದಿ ಅವ್ರನ್ನ ಕರೆಸಿ ಓಪನಿಂಗ್ ಮಾಡಿದ್ರಲ್ಲ, ಎಷ್ಟು ತಿಂಗಳಾದ್ಮೇಲೆ ಫ್ಲೈಟ್ಸ್ ಬರಕ್ಕೆ ಲ್ಯಾಂಡ್ ಆದವು? ನರೇಂದ್ರ ಮೋದಿ ಅವ್ರದ್ದು ಒಂದು ಬಿಟ್ಟರೆ ಇನ್ನು ಯಾರ್ದಾರು ಲ್ಯಾಂಡಿಂಗ್ ನೋಡಿದ್ರ? ಲ್ಯಾಂಡಿಂಗ್ ಸ್ಟಾರ್ಟ್ ಆಗಿದ್ದು ನಮ್ಮ ಸರ್ಕಾರ ಬಂದ ಮೇಲೆ ತಿಳ್ಕೊಳ್ಳಿ, ಅವ್ರ ಸರ್ಕಾರದಲ್ಲಿ ಆಗಲಿಲ್ಲ, ನಮ್ಮ ಸರ್ಕಾರದಲ್ಲಿ ಆಗಿರೋದು. ಯಾಕೆ ಅವ್ರು ಮಾಡಬೇಕಾಗಿತ್ತು, ಅಷ್ಟೊಂದು ಪರಿಜ್ಞಾನ ಇತ್ತು ಅಂದರೆ ಆಮೇಲೆ ಅರ್ಜಿ ಕೊಡೋದು ಅಭ್ಯಾಸ ಅವ್ರಿಗೆ ರೋಗ. ವಿಜೇಂದ್ರ ಅವರಿಗೆ, ರಾಘವೇಂದ್ರ ಅವರಿಗೆ ಅದೊಂದು ರೋಗ. ನೀರಾವರಿಗೆ ನಾವು ಪಾದಯಾತ್ರೆ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿ ಅರ್ಜಿ ಕೊಡ್ತಾರೆ, ಅರ್ಜಿ ಕೊಟ್ಟ ತಕ್ಷಣ ಇನ್ನು ಅವ್ರು ಮಾಡಿದ್ರು ಅಂತೇಳಾಗುತ್ತಾ? ಯು ಶುಡ್ ಬಿ, ಅವರಿಗೆ ಅವ್ರು ಸ್ವಲ್ಪ ಕಾಮನ್ ಸೆನ್ಸ್ ಕಮ್ಮಿ. ರಾಘವೇಂದ್ರ ಅವರಿಗೆ ಅದು ಮಾಡಿರೋದು ನೀರಾವರಿ ಇದ್ದು ಹೇಳ್ತಾರೆ, ನಮ್ಮ ನಾಗರಾಜ್ಗೌಡ್ರು ಇಲ್ಲೇ ಎಲ್ಲ ಇರಬೇಕು, ನಾಗರಾಜ್ಗೌಡ್ರು ಹೇಳ್ತಾರೆ ಅಲ್ಲಿ ಏನಾಗಿದೆ ಅಂತೇಳಿ. ಕೂತ್ಕೊಂಡು ರಿಪೇರಿ ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ, ಕಮಿಷನ್ ತಿಂದವರು ಅವರು, ಅದನ್ನು ಕೂಡ ಬಯಲಿಗೆ ಇಳಿತೀವಿ, ಅದೇನು ಹಾಗೆ ಅಲ್ಲ. ಸಿ ಸಂತ್ರಸ್ತರಿಗೆ, ಶರಾವತಿ ಸಂತ್ರಸ್ತವರಿಗೆ ಮೊನ್ನೆ ಬಂದು ನಿಮಗೆ ಹೇಳಿ, ದೇವದತ್ ಕಾಮತ್ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಲಾಯರ್ ಹಾಕ್ತೀವಿ. ಯಾಕೆ ಹಾಕ್ತೀವಿ? ಬಡವರು ಯಾರು ಅವರು ಜಮೀನನ್ನ ಬಿಟ್ಕೊಟ್ಟು ನಮಗೆ ಬೆಳ್ಕೊಟ್ಟಿದ್ದಾರೆ ಇವತ್ತು, ಅವರು ಇವತ್ತು ಕಟ್ಟುವಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದು ಯಾರು? ಇದೇ ಬೊಮ್ಮಯ್ಯ ಅವರು. ಆಯಿತು, ಏನು ಮಾಡಿದ್ರು ಅಂತ ರಾಘವೇಂದ್ರ ಅವರು? ಆಯಿತು, ಅಭಿವೃದ್ಧಿ ಮಾಡ್ಯಾರಲ್ಲ. ಒಬ್ಬರಿಗೆ ಒಂದು ಹಕ್ಕು ಕೊಡ್ತಕ್ಕಂಥದ್ದು ಮಾತನ್ನು ಪಾರ್ಲಿಮೆಂಟಲ್ಲಿ 10 ವರ್ಷದಲ್ಲಿ ಏನಾದ್ರು ಮಾತಾಡಿದಾರನ್ರಿ ಇವರು? ಒಂದು ದಿವಸ ಮಾತಾಡಿದ್ರು, ನೀವು ಪ್ಲೇ ಮಾಡಿ ನೋಡೋಣ, ಮಾತಾಡಿದ್ದಾರೆ. ಯಾವ್ದು ಮಾತಾಡಿದ್ದಾರೆ ಅಂದರೆ, ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಹಾಕಿದಾರಲ್ಲ, ನೋಡಿದ್ರ ಟಿ ವಿಯಲ್ಲಿ ನಿನ್ನೆ ಇಲ್ಲ ಇವತ್ತು, ಯಡಿಯೂರಪ್ಪ ಅವ್ರು ಬೈದಿದ್ದು ದೇವೇಗೌಡರಿಗೆ ಮತ್ತು ಕುಮಾರಣ್ಣ ಅವರಿಗೆ, ನೋಡಿದ್ರ ನೀವು ದೇವೇಗೌಡರು ಯಾವ ರೀತಿ ಕೆಟ್ಟ ಪದ ಯೂಸ್ ಮಾಡಿದ್ರು? ಅಲ್ಲ ಅಲ್ಲ, ಅದು ಹೌದು, ಮಾಡಬೇಕಲ್ವಾ, ಮಾಡಬೇಕಲ್ಲ, ಅದನ್ನು ಕೇಳಿ ಸ್ವಲ್ಪ. ವಿಜೇಂದ್ರ ಅವರು, ರಾಘವೇಂದ್ರ ಅವರು ಬರ್ತಾರಲ್ಲ, ಅವರಿಗೆಲ್ಲ ಕೇಳಿ ಇದನ್ನು ಫಸ್ಟ್, ಅದಕ್ಕೆ ಉತ್ತರ ಕೊಡಬೇಕು. ಯಾಕೆ ಅವ್ರ ಜೊತೆಗೆ ಹೋಗಿ ಅಡ್ಜಸ್ಟ್ ಮಾಡ್ಕೋತಾರಂದರೆ, ಸ್ವಾರ್ಥದ ರಾಜಕಾರಣ, ಅವರಿಗೆ ಅಧಿಕಾರದ ದಾಹ, ಪರ್ಸೆಂಟ್ ತಿನ್ನೋದು ಒಂದು ಅವರಿಗೆ ದುರಭ್ಯಾಸ ಆಗೋಗ್ಬಿಟ್ಟಿದೆ, ಆ ನಿಟ್ಟಿನ ಮೇಲೆ ಹೇಳ್ತಾರೆ. ಅದಕ್ಕೆಲ್ಲ ನಾವು ಉತ್ತರ ಕೊಡ್ತಕ್ಕಂಥದ್ದೆಲ್ಲ ರಾಘವೇಂದ್ರ ವಿಜೇಂದ್ರ ಅವ್ರ ಕತೆ
ಪೊಲಿಟಿಕಲಿ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನ ಬೀದಿಗೆ ತಂದು ಎಷ್ಟೆಷ್ಟು ಕಮಿಷನ್ ಹೊಡೆದಿದ್ದಾರೆ ಅದನ್ನು ತೋರಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ.